ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯದ ಎಲ್ಲ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ರೈತರ ಎಲ್ಲ ಸಾಲ ಮನ್ನಾ ಬೆಳೆ ಸಾಲ ಆಗಿರ್ಬೋದು ಅಥವಾ ಏನು ಕಟಾವು ಮಾಡುವಂತ ಸಾಲವನ್ನು ತೆಗೆದುಕೊಂಡಿದ್ರೆ ಆ ಸಾಲ ಆಗಿರ್ಬೋದು ಜೊತೆಗೆ ಏನು ಯಂತ್ರೋಪಕರಣಗಳ ಖರೀದಿಗೆ ಸಾಲ ಮಾಡಿದ್ರೆ ಅಥವಾ ಬಿತ್ತನೆಗೆ ಸಾಲ ಮಾಡಿದ್ರೆ ರೈತರ ಎಲ್ಲ ಸಾಲ ಮನ್ನಾ ಘೋಷಣೆ ಹೌದು ಸ್ನೇಹಿತರೆ ಸಹಕಾರಿ ಸಚಿವರಾದಂತಹ ಕೆ ಎನ್ ರಾಜೇಣ್ಣನವರು ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ ಎಲ್ಲ ರೈತರ ಸಾಲ ಮನ್ನಾ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಹಾಗಾದ್ರೆ ಬನ್ನಿ ಈ ಒಂದು ದೊಡ್ಡ ಅಪ್ಡೇಟ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ನೀವೇನಾದ್ರೂ ರೈತರಾಗಿದ್ರೆ ನೀವೇನಾದ್ರೂ ಸಾಲವನ್ನ ಮಾಡಿದ್ರೆ ನಿಮ್ಮ ಒಂದು ಕೃಷಿಗಾಗಿ ನಿಮಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾವ್ಯಾವ ಬ್ಯಾಂಕ್ಗಳಲ್ಲಿನ ಸಾಲ ಮನ್ನಾ ಆಗಿದೆ ಯಾವ್ಯಾವ ರೀತಿಯ ಸಾಲ ಮನ್ನಾವನ್ನ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಈಗ ಅದೇ ಪ್ರಕಾರ ದೊಡ್ಡ ಘೋಷಣೆಯನ್ನ ಕೆ ಎನ್ ರಾಜಣ್ಣನ್ ಅವರು ಸಹಕಾರಿ ಸಚಿವರು ಹೊರಡಿಸಿರುವಂತದ್ದು ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದು ತನ್ನ ಪ್ರಣಾಳಿಕೆಯಲ್ಲಿ ಇದೆ ಅದೇ ಪ್ರಕಾರ ಏನು ರೈತರಿಗೆ ಮೂರು ಲಕ್ಷ ಕೊಡ್ತಿರುವಂತ ಸಾಲವನ್ನ ಈಗ ಐದು ಲಕ್ಷಕ್ಕೆ ಏರ್ಸಿದ್ದಾರೆ ಅಂದ್ರೆ ಯಾವುದೇ ಬಡ್ಡಿ ಇಲ್ದೇನೆ ಈಗ ಐದು ಲಕ್ಷದವರೆಗೆ ರೈತರಿಗೆ ಸಾಲ ಕೂಡ ಸಿಗ್ತಾ ಇದೆ ಅದ್ರ ಜೊತೆಗೆ ನಿಮಗೆ ಆರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಸಾಲ ಸಿಗುತ್ತೆ ಅಂದ್ರೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಮೂರು ಪರ್ಸೆಂಟ್ ನಲ್ಲಿ ನಿಮಗೆ ಆರು ಇಪ್ಪತ್ತು ಲಕ್ಷ ಸಿಗುತ್ತೆ ಬಡ್ಡಿ ಇಲ್ದನೆ ಅಂದ್ರೆ ಐದು ಲಕ್ಷದವರೆಗೆ ಸಾಲ ಸಿಗ್ತಾ ಇದೆ ಈಗ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಏನು ಸಹಕಾರಿ ಸಚಿವರಾದಂತಹ ಕೆ ಎನ್ ರಾಜೇಣ್ಣನವರವರು ಮಾಧ್ಯಮದವರೊಂದಿಗೆ ಮಾತನಾಡಿ ರೈತರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸಾಲ ಮನ್ನಾ ಹೌದು ಸ್ನೇಹಿತರೆ ಏನು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡಿರ್ತಾರೆ ರೈತರು ಅಂದ್ರೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಂತ ಕರಿತಾರಲ್ಲ ಅಲ್ಲಿ ಏನ್ ಸಾಲ ಮಾಡಿರ್ತಾರೆ ಅದರಲ್ಲಿನ ಎಲ್ಲ ಸಾಲವನ್ನ ಮನ್ನಾ ಮಾಡ್ತೀವಿ ಅನ್ನೋ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಅತಿ ಶೀಘ್ರದಲ್ಲೇ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಗಟ್ಟಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತೀವಂತ ಸಹಕಾರಿ ಸಚಿವರಾದಂತ ಕೆ ಎನ್ ರಾಜಣ್ಣನವರು ಅವರು ತಿಳಿಸಿದ್ದಾರೆ ಅದೇ ಪ್ರಕಾರ ನಾವು ರೈತರಿಗೆ ಸಾಲ ಕೊಡುವಲ್ಲಿ ಕಳೆದ ವರ್ಷ ಹನ್ನೆರಡು ಸಾವಿರ ಕೋಟಿ ಕೊಡಬೇಕಾಗಿತ್ತು ಸಾಲ ಅದರ ಜೊತೆಗೆ ನಾವು ಇಪ್ಪತ್ತು ಸಾವಿರ ಕೋಟಿ ಸಾಲವನ್ನು ರೈತರಿಗೆ ಕೊಟ್ಟಿದ್ದೇವೆ ಅದೇ ಪ್ರಕಾರ ನಾವು ಈ ವರ್ಷ ಕೂಡ ಅತಿ ಹೆಚ್ಚು ಬಡ್ಡಿ ಇಲ್ಲದೇ ಸಾಲವನ್ನು ರೈತರಿಗೆ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ತಿಳಿಸಿರುವಂಥದ್ದು ಸ್ನೇಹಿತರೆ ಅತಿ ಶೀಘ್ರದಲ್ಲೇ ನಿಮಗೆ ಸಾಲ ಮನ್ನಾ ಘೋಷಣೆಯ ಒಂದು ಮಾಹಿತಿ ಬರುತ್ತೆ ಈ ಒಂದು ಹೊಸ ಅಪ್ಡೇಟ್ ನಿಮಗಾಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು